ನಮಸ್ಕಾರ ಎನ್ಕೆಎಸ್ ಟಿವಿ 4 ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ ನಾನು ನಿಮ್ಮ ವಿಜಯಲಕ್ಷ್ಮಿ ಕೋಟಿ ಮೈಸೂರು ಮಹಾನಗರ ಪಾಲಿಕೆ ಮೇಯರ್ ಚುನಾವಣಾ ಮೀಸಲಾತಿ ವಿಚಾರದಲ್ಲಿ 4 ತಿಂಗಳಾದರೂ ಜೆಡಿಎಸ್ ಸದಸ್ಯರೇಕೆ ಧ್ವನಿ ಎತ್ತುತ್ತಿಲ್ಲ ಬಿಜೆಪಿ ಸರ್ಕಾರಕ್ಕೆ ಹೆದರಿಕೊಂಡಿದ್ದೀರಾ ಎಂದು ಮಾಜಿ ಮೇಯರ್ ಪುಷ್ಪಲತಾ ಜಗನ್ನಾಥ್ ಪ್ರಶ್ನೆ ಮಾಡಿದರು ಮೈಸೂರು ಮಹಾನಗರ ಪಾಲಿಕೆ ಮೇಯರ್ ಚುನಾವಣಾ ಮೀಸಲಾತಿ ವಿಚಾರದಲ್ಲಿ 4 ತಿಂಗಳಾದರೂ ಜೆಡಿಎಸ್ ಸದಸ್ಯರೇಕೆ ಧ್ವನಿ ಎತ್ತುತ್ತಿಲ್ಲ ಬಿಜೆಪಿ ಸರ್ಕಾರಕ್ಕೆ ಹೆದರಿಕೊಂಡಿದ್ದೀರಾ ಮಾಜಿ ಮೇಯರ್ ಪುಷ್ಪಲತಾ ಜಗನ್ನಾಥ್ ಪ್ರಶ್ನೆ ಮಾಡಿದ್ದಾರೆ ನನ್ನ ಮೇಯರ್ ಅವಧಿ ಮುಕ್ತಾಯದ ಬೆನ್ನಲ್ಲೇ ಮೀಸಲಾತಿಗಾಗಿ ಓಡಾಡಿದರು ಬಿಜೆಪಿಯವರು ಮೇಯರ್ ಆಗಿರುವ ಕಾರಣ ಜೆಡಿಎಸ್ ಸದಸ್ಯರು ಪ್ರಶ್ನಿಸುತ್ತಿಲ್ಲ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇರುವ ಕಾರಣ ಪ್ರಶ್ನಿಸಲು ಹಿಂದೇಟು ಹಾಕುತ್ತಿದ್ದಾರೆ ಹೀಗೆ ಜೆಡಿಎಸ್ ಸದಸ್ಯರು ಸುಮ್ಮನಿರುವುದರ ಕಾರಣವೇನು ಎಂಬುದೇ ತಿಳಿಯುತ್ತಿಲ್ಲ ಇನ್ನು ವಿಳಂಬವಾದರೆ ಕೊನೆಯ ಅವಧಿಯ ಮೇಯರ್ ಗೆ ಮೋಸ ಮಾಡಿದಂತಾಗುತ್ತದೆ ರಾಜ್ಯ ಸರ್ಕಾರ ಮೀಸಲಾತಿ ಪ್ರಕಟದಲ್ಲೂ ಇನ್ನು ವಿಳಂಬ ಮಾಡಿದರೆ ಹೋರಾಟದ ರೂಪುರೇಷೆ ಮಾಡಲಾಗುವುದು ಒಮ್ಮೆ ನಮ್ಮ ಹೈ ಕಮಾಂಡ್ ಬಳಿ ಈ ಬಗ್ಗೆ ಚರ್ಚಿಸಲಾಗುವುದು ಕಾಂಗ್ರೆಸ್ನ ಮಾಜಿ ಮೇಯರ್ ಪುಷ್ಪ ಲತಾ ಜಗನ್ನಾಥ್ರವರು ಹೇಳಿದರು ಎನ್ಕೆಎಸ್ ಟಿವಿ 4 ನ್ಯೂಸ್ ರಿಪೋರ್ಟರ್ ಚೇತನ್ ಮೈಸೂರು ಮೇಯರ್ ಅವಧಿ ಅಂತ್ಯ ಆದಾಗ ಇದೇ ಜೆಡಿಎಸ್ ನವರು ಸಾಕಷ್ಟು ಬೇಗ ಪ್ರಕಟ ಮಾಡಬೇಕು ಅಂತ ಒತ್ತಾಯ ಮಾಡಿದ್ರು ಜೆಡಿಎಸ್ ನಾಯಕರಾದ ಪ್ರೇಮಕ್ಕ ಅವರು ಅಂದಿನ ನಾಯಕರಾಗಿದ್ದರು ನಗರ ಪಾಲಿಕೆ ಸದಸ್ಯರ ನಾಯಕರಾಗಿದ್ದರು ಅವರು ಅಬ್ಜೆಕ್ಷನ್ ಮಾಡಿದ್ರು ಆದರೆ ಇವಾಗ ಯಾಕೆ ಜೆಡಿಎಸ್ ನವರು ಧ್ವನಿ ಎತ್ತಿಲ್ಲ ಅಂತ ಗೊತ್ತಾಯ್ತಲ್ಲ ಸರ್ಕಾರಕ್ಕೆ ಎದುರ್ಕೊಂಡು ಧ್ವನಿ ಯಾವ ಕಾರಣ ಧ್ವನಿ ಎತ್ತಿಲ್ಲ ಅಂತ ಗೊತ್ತಾಯ್ತಲ್ಲ ಇದು ಈ ಮೇಯರ್ ಇವತ್ತು ಪ್ರಕರಣ ಮಾಡದೇ ಇದ್ರೆ ಕೊನೆ ಮೇಯರ್ ಮೋಸ ಆಗುತ್ತೆ ಇವಾಗಲೇ ಕೊನೆ ಮೇಯರ್ಗೆ ಒಂದು 6 ತಿಂಗಳು ಸಿಗುತ್ತೆ 6 ತಿಂಗಳು ಸಿಗಲ್ಲ 3 ತಿಂಗಳಿಗೋಸ್ಕರ ಮೇಯರ್ ಆಗಬೇಕಾಗುತ್ತೆ ಸರ್ಕಾರ ಗಮನದಲ್ಲಿ ಇಟ್ಕೊಂಡು ಒಂದು ಈ ಒಂದು 10 ದಿನದಲ್ಲಿ ಮೀಸಲಾತಿ ಪ್ರಕಟಣೆ ಮಾಡಬೇಕಾಗುತ್ತೆ ಅಲ್ಲ ಏನಕ್ಕೆ ಜೆಡಿಎಸ್ ಸೈಲೆಂಟ್ ಆಗ್ತಾ ಇದೆ ಏನಾದರೂ ರೀಸನ್ ಇರ್ಬೋದು ಮೇಡಮ್ ನಿಮಗೆ ಗೊತ್ತಿರಂಗೆ ನೀವು ಅಲ್ಲಿ ಆ ಪಕ್ಷದ ನಾಯಕನ ಕ್ವಶನ್ ಮಾಡಬೇಕಾಗುತ್ತೆ ಸರ್ ಏನಕ್ಕೆ ಸೈಲೆಂಟ್ ಆಗೋದು ರಾಜಕೀಯವಾಗಿ ನಿಮ್ಗೆ ಗೊತ್ತಿರುತ್ತಲ್ಲ ಅಂತ ಯಾಕೆ ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತ ಮತ್ತಷ್ಟು ಸುದ್ದಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ನೋಡ್ತಾ ಇರಿ ಎನ್ಕೆಎಸ್ ಟಿವಿ 4 ನಿಮಗಾಗಿ ನಿಮ್ಮ ಸೇವೆಗಾಗಿ ಇದು ನಿರಂತರ ಕಾರ್ಯಪಡೆ